ಉಮಾಬಾಯಿ ಕುಂದಾಪುರ ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಇವರ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಿ. ಕುಂದಾಪುರದ ಪರಿಸರದಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕುಟುಂಬವನ್ನು ನೋಡುವುದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದರು. ವೀರ ವನಿತೆ ಎನ್ನುವ ಪಟ್ಟವನ್ನು ಕೂಡ ಇವರು ಪಡೆದಿರುತ್ತಾರೆ. ಇದೀಗ ಇವರ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬರಲಿದ್ದಾರೆ ಎಸ್ಎಂಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮ ಅವರ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಯಶಸ್ವಿನಿ ಬಾರ್ಕೂರು. ದೇಶ ನನ್ನದು ನನ್ನದು ನಾಡು ಎನ್ನದವನೆಯದೆ ಸುಡುಗಾಡು ಎಂಬ ಕವಿವಾಣಿಯಂತೆ ಭಾರತೀಯರಾದ ನಮಗೆ ಭಾರತಾಂಬೆಗೆ ಸೇವೆ ಸಲ್ಲಿಸುವ ಸೌಭಾಗ್ಯ ಒದಗಿದೆ. ನನ್ನೆಲ್ಲ ನೆಚ್ಚಿನ ದೇಶಬಾಂಧವರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಂದಿಗೆ 75 ವರ್ಷಗಳೇ ಕಳೆದಿವೆ. ಈ ಶುಭ ಸಂದರ್ಭದಲ್ಲಿ ಭಾರತ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಅದೆಷ್ಟೋ ಮಹಾ ಮಹಿಮರನ್ನು ಸ್ಮರಿಸಿಕೊಳ್ಳುವುದು ನಾವು ದೇಶಕ್ಕಾಗಿ ಮಾಡಬಹುದಾದ ಒಂದು ಅಳಿಲ ಸೇವೆ. ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಪಾಡು ಉಂಡ ನೋವು ಹಾಗೂ ದೇಶಕ್ಕಾಗಿ ಮಾಡಿದ ತ್ಯಾಗದ ಕಥೆಗಳನ್ನು ಓದುವಾಗಲೆಲ್ಲ ಮೈ ಮನಗಳು ರೋಮಾಂಚನವಾಗುತ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತೆ ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಸ್ತ್ರೀಯೊಬ್ಬಳಿಗೆ ಗೌರವ ಹಾಗೂ ಪೂಜನೀಯ ಸ್ಥಾನವಿತ್ತು. ಎಲ್ಲ ಕೆಲಸಗಳಿಗೂ ಅವಕಾಶ ನೀಡಲಾಗುತ್ತಿತ್ತು. ಪರಕೀಯರ ದಾಳಿ ನಮ್ಮ ದೇಶದ ಮೇಲಾದರೂ ಸಹ ಸ್ತ್ರೀಯರು ಹಿಂದಡಿಯಿಡಲಿಲ್ಲ. ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತುಪಡಿಸುವಂತೆ ಅದೆಷ್ಟೋ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರದ ಉಮಾಬಾಯಿ ಅವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಉಮಾಬಾಯಿ ಅವರು ಗೋಲಿಕೇರಿ ಕೃಷ್ಣ ಹಾಗೂ ತುಂಗಾಬಾಯಿ ದಂಪತಿಗಳ ಮಗಳಾಗಿ ಮಾರ್ಚ್ 25, 1892ರಲ್ಲಿ ಜನಿಸಿದರು. 30ರ ಹರೆಯಲ್ಲಿ ಮನೆಯ ನೆಮ್ಮದಿಗೆ ತಿಲಾಂಜಲಿ ಇತ್ತು. ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬುವ ಏಕೈಕ ಗುರಿಯನ್ನು ಹೊಂದಿದರು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ತಿಲಕ್ರವರು ತೀರಿಕೊಂಡಾಗ ಅವರ ಅಂತಿಮ ದರ್ಶನಕ್ಕೆ ತೆರಳಿದ್ದ ಉಮಾಬಾಯಿ ಅವರು ಆ ಕ್ಷಣದಲ್ಲಿಯೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದೃಢ ನಿರ್ಧಾರವನ್ನು ಕೈಗೊಂಡರು. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಸದಾ ದೇಶಕ್ಕಾಗಿ ಹೋರಾಡುವ ಉಮಾಬಾಯಿ ಅವರಿಗೆ ಮಾವ ಆನಂದರಾವ್ ಕುಂದಾಪುರ ಹಾಗೂ ಪತಿ ಸಂಜೀವರಾವ್ ಕುಂದಾಪುರ ಒತ್ತಾಸೆಯಾಗಿ ನಿಂತರು. ಹೆಣ್ಣು ಹೆಣ್ಣೆಂದೇಕೆ ಜರೆಯುವಿರಿ, ಹೆಣ್ಣಾದರೇನಂತೆ, ಹೆಣ್ಣಿನಲ್ಲಿ ಕೆಚ್ಚಿಲ್ಲವೇ ಎನ್ನುವ ಸತ್ಯವನ್ನು ಸಮಾಜಕ್ಕೆ ಸಾರಿದರು. ಮಹಿಳಾ ಸಬಲೀಕರಣ ಹಾಗೂ ಗಾಂಧೀಜಿಯವರ ಸ್ವದೇಶಿ ಚಳುವಳಿಯ ಕುರಿತಾಗಿ ಪ್ರತಿ ಮನೆಯನ್ನು ಹೊಕ್ಕು ಮಹಿಳೆಯರಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸಿದರು. ಈ ನಡುವೆ ಪತಿ ಸಂಜೀವ್ ರಾವ್ ಅವರ ಮರಣ ಬರ ಸಿಡಿಲಿನಂತೆ ಅಪ್ಪಳಿಸಿತು. ಆದರೂ ವಿಚಲಿತರಾಗದ ಉಮಾಬಾಯಿ ಅವರು ಮಾವ ಆನಂದರಾವ್ ಒಡನೆ ಹುಬ್ಬಳ್ಳಿಗೆ ತೆರಳಿದರು. ಜೀವನವೇ ಭಯ ಅಂದುಕೊಳ್ಳುವವರು ಇತಿಹಾಸದ ಪುಟಗಳಲ್ಲಿ ಕಾಣದೇ ಮರೆಯಾಗುತ್ತಾರೆ. ಜೀವನದಲ್ಲಿ ಧೈರ್ಯದಿಂದ ಮುನ್ನುಗ್ಗುವವರು ಹೊಸ ಚರಿತ್ರೆಯನ್ನೇ ಸೃಷ್ಟಿಸುತ್ತಾರೆ ಎನ್ನುವ ಸತ್ಯವನ್ನು ಅರ್ಥೈಸಿಕೊಂಡರು. ತಿಲಕ್ ಕನ್ಯಾ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ ಎನ್ಎಸ್ ಹರ್ಡಿಕರ್ ಇವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳ್ ಇದರ ಮುಖ್ಯಸ್ಥರಾದರು. ತದನಂತರ ಹುಬ್ಬಳ್ಳಿಯಲ್ಲೊಂದು ಮಹಿಳಾ ಭಗಿನಿ ಮಂಡಳಿಯನ್ನು ಸ್ಥಾಪಿಸಿ ಮಹಿಳೆಯರನ್ನು ಒಗ್ಗೂಡಿಸಿದರು. ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದಾಗ ಸೋಲು ನಮ್ಮನ್ನೆಂದಿಗೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ ಎಂಬ ಕಲಾಂರವರ ನುಡಿಯಂತೆ ಉಮಾಬಾಯಿ ಅವರಲ್ಲಿದ್ದ ದಿಟ್ಟತನ ಹಾಗೂ ಅಪಾರ ಆತ್ಮವಿಶ್ವಾಸ ಅವರು ಇಡುತ್ತಿದ್ದ ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಯಶಸ್ಸನ್ನೇ ತಂದುಕೊಡುತ್ತಿತ್ತು. ಅವರ ಎಣೆಯಿಲ್ಲದ ಸಾಮರ್ಥ್ಯಕ್ಕೆ ಕನ್ನಡಿ ಹಿಡಿದಂತೆ 1924ರಲ್ಲಿ ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಆಯೋಜಕಿಯಾಗಿ ಎಲ್ಲರ ಮೆಚ್ಚುಗೆ ಗಳಿಸಿದರು. 1934ರಲ್ಲಿ ಬಿಹಾರದಲ್ಲಿ ಭೂಕಂಪವಾದಾಗ ಸಂತ್ರಸ್ತರಿಗೆ ನೆರವಾದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅದೆಷ್ಟೋ ಹೋರಾಟಗಾರರಿಗೆ ಧೈರ್ಯವನ್ನು ತುಂಬಿಸಿದರು. ತದನಂತರ 1944ರಲ್ಲಿ ಗಾಂಧೀಜಿಯವರು ಉಮಾಬಾಯಿ ಅವರನ್ನು ಕಸ್ತೂರ್ಬಾ ಟ್ರಸ್ಟ್ನ ಮುಖ್ಯಸ್ಥರನ್ನಾಗಿ ನೇಮಿಸಿದರು. ಕಡಿದೆಂತೆಲ್ಲ ಮತ್ತೆ ಮತ್ತೆ ಚಿಗುರುವ ಗಿಡದಂತೆ, ಬಳಸಿದಂತೆಲ್ಲ ಮತ್ತೆ ಮತ್ತೆ ಬೆಳೆಯುವ ಅಕ್ಷಯ ಪಾತ್ರೆಯಂತೆ ಉಮಾಬಾಯಿ ಅವರು ಬದುಕಿನಲ್ಲಿ ಬೆಳೆಯುತ್ತಾ ಹೋದರು. ದೇಶಕ್ಕಾಗಿ, ದೇಶದ ಜನರಿಗಾಗಿ ಸುಸ್ತರಿಯದೇ ದುಡಿದು ದೇಶ ಸೇವೆಯಲ್ಲಿಯೇ ನೆಮ್ಮದಿಯನ್ನು ಕಂಡು ಶತಾಯುಷಿಯಾಗಿ ಬಾಳಿ 1992ರಲ್ಲಿ ಉಮಾಬಾಯಿ ಅವರು ವಿಧಿವಶರಾದರು. ಇಂತಹ ಮಹಾನ್ ಚೇತನ ಶಕ್ತಿಗಳಿಗೆ ನಮ್ಮ ಮನದಂಗಳದಲ್ಲಿ ನಿತ್ಯ ದೀವಿಗೆಯನ್ನು ಬೆಳಗಿಸಿ ಹಾಗೂ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವಿಸೋಣ. ಧನ್ಯವಾದಗಳು. ವೀಕ್ಷಕರೇ, ಉಮಾಬಾಯಿ ಕುಂದಾಪುರ ಇವರ ಬಗ್ಗೆ ಮಾತನಾಡಿದ ಎಸ್ಎಂಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದ ವಿದ್ಯಾರ್ಥಿನಿಯಾಗಿರುವಂತಹ ಯಶಸ್ವಿನಿ ಬಾರ್ಕೂರು ಇವರಿಗೆ ಧನ್ಯವಾದಗಳು.